ಇವತ್ತು ಎಲ್ಲಾ ಪಕ್ಷಗಳ ನೂತನ ಶಾಸಕರ ಸಮಾಗಮ ಆಗಿತ್ತು ವೇದಿಕೆ ಮೇಲೆ ಉಪಸ್ಥಿತರಾಗಿದ್ದಂತ ಘಟಾನುಘಟಿ ನಾಯಕರಿಗೆ ನೂತನ ಶಾಸಕರು ಪ್ರಶ್ನೆಗಳ ಸುರಿಮಳೆ ಸುರಿಸಿದರು ಹಾಗಾದ್ರೆ ಅವರೆಲ್ಲ ಅಲ್ಲಿ ಯಾಕೆ ಸೇರಿದ್ರು ಅಲ್ಲಿ ಏನೆಲ್ಲ ಚರ್ಚೆ ನಡೆಯಿತು ನೋಡಿ ಒಂದೇ ವೇದಿಕೆಯಲ್ಲಿ ಸೇರಿರುವ ಮೂರು ಪಕ್ಷಗಳ ನೂತನ ಶಾಸಕರು ವೇದಿಕೆ ಮೇಲೆ ವಿಧಾನಸಭೆ ಸ್ಪೀಕರ್ ಹಾಗೂ ವಿಧಾನ ಪರಿಷತ್ ಸಭಾಪತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಸಕರ ಜೊತೆ ಸಂವಾದ ಈ ಅಪರೂಪದ ದೃಶ್ಯಗಳೆಲ್ಲ ಕಂಡುಬಂದಿದ್ದು ನೆಲಮಂಗಲದ ಕ್ಷೇಮವನದಲ್ಲಿ ಹದಿನಾರನೇ ವಿಧಾನಸಭೆಯ ನೂತನ ಶಾಸಕರಿಗೆ ತರಬೇತಿ ಶಿಬಿರ ಎಲ್ಲಾ ನೂತನ ಶಾಸಕರಿಗೆ ಗಣ್ಯರಿಂದ ಪಾಠ ಪ್ರವಚನ ಈ ಬಾರಿ ಕರ್ನಾಟಕ ವಿಧಾನಸಭೆ ಚುನಾವಣೆ ಫಲಿತಾಂಶ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿತ್ತು ಈ ಬಾರಿ ಬಿವೈ ವಿಜಯೇಂದ್ರ ಪ್ರದೀಪ್ ಈಶ್ವರ್ ದರ್ಶನ್ ಧ್ರುವನಾರಾಯಣ್ ಸೇರಿ 58 ಹೊಸ ಮುಖಗಳು ವಿಧಾನಸಭೆಗೆ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ನೂತನ ಶಾಸಕರಿಗೆ ವಿಧಾನಸಭೆ ನಡಾವಳಿಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಇವತ್ತಿನಿಂದ 3 ದಿನ ತರಬೇತಿ ಶಿಬಿರ ಆಯೋಜಿಸಲಾಗಿದೆ ನೆಲಮಂಗಲ ಬಳಿ ಕುಣಿಗಲ್ ರಸ್ತೆಯಲ್ಲಿರೋ ಕ್ಷೇಮವನದಲ್ಲಿ ಇವತ್ತು 70 ಕ್ಕೂ ಹೆಚ್ಚು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಹಾಗೂ ಪಕ್ಷೇತರ ನೂತನ ಶಾಸಕರಿಗೆ ಗಣ್ಯರು ಪಾಠ ಪ್ರವಚನ ನೀಡಿದ್ದಾರೆ ಈ ವೇಳೆ ಶಿಬಿರದಲ್ಲಿ ಭಾಗಿಯಾದ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು ಕ್ಷೇಮ ವನದಲ್ಲಿ ತರಬೇತಿ ಕಾರ್ಯಗಾರದಲ್ಲಿ ಗಣ್ಯಾತಿ ಗಣ್ಯರ ದಂಡು ಇನ್ನು ಕ್ಷೇಮ ವನದಲ್ಲಿ ಒಟ್ಟು 3 ದಿನ ಕಾರ್ಯಗಾರ ನಡೆಯಲಿದ್ದು ತರಬೇತಿ ಶಿಬಿರಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು ವಿಧಾನಸಭೆ ಸ್ಪೀಕರ್ ಯುಟಿ ಕಾದರ್ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟಿ ಸೇರಿ ಹಲವು ಗಣ್ಯರು ಶಿಬಿರಕ್ಕೆ ಸಾಕ್ಷಿಯಾಗಿದ್ದಾರೆ ಇನ್ನು ಸದನದಲ್ಲಿ ಪ್ರಶ್ನೋತ್ತರ ವೇಳೆ ನಿಲುವಳಿ ಸೂಚನೆ ಅವಿಶ್ವಾಸ ನಿರ್ಣಯ ಶೂನ್ಯ ವೇಳೆ ಸೂಚನೆ ಹಾಗೂ ವಿಧಾನಸಭೆ ನಡಾವಳಿಗಳ ಬಗ್ಗೆ ಪಾಠ ಪ್ರವಚನ ನಡೆಯಿತು ಮೂರು ಪಕ್ಷದ ನೂತನ ಶಾಸಕರಿಗೆ ತರಬೇತಿ ಕೊಡಲಾಯಿತು ತಮಗೆ ಮೂಡಿರುವ ಗೊಂದಲಗಳನ್ನು ನೂತನ ಶಾಸಕರು ಬಗೆಹರಿಸಿಕೊಂಡರು ಇನ್ನು ಹಾಸನದ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡಿದ್ದು ಹೀಗೆ ವಿಧಾನಸಭಾ ಕ್ಷೇತ್ರ ಶಾಸಕರು ತಾವು ಮೊಟ್ಟಮೊದಲ ಬಾರಿಗೆ ವಿಧಾನಸಭೆಗೆ ಬಂದಾಗ ಎರಡು ಬಾರಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಯಾವತ್ತಾರು ಕನಸು ಕಂಡಿದ್ರ ಅಂತ ಹೇಳಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕನಸು ಕಂಡಿರಲಿಲ್ಲ ಯಾಕಂದ್ರೆ ಆತರದ ಹಿನ್ನೆಲೆಯೂ ಕೂಡ ಇರಲಿಲ್ಲ ನನಗೆ ನಾನು ಫೈನಾನ್ಸ್ ಮಿನಿಸ್ಟರ್ ಆದ್ಮೇಲೆ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಆಗ ಅನಿಸ್ತು ಅಲ್ಲಿವರೆಗೆ ಅನಿಸಿರಲಿಲ್ಲ 1996 ಸದನದಲ್ಲಿ ನೂತನ ಶಾಸಕರಿಗೂ ಮಾತನಾಡುವ ಅವಕಾಶ ಮಾಡಿಕೊಡಬೇಕು ಅಂತ ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ ಮನವಿ ಮಾಡಿದ್ರು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತಕಂತದ್ದು ಸ್ಪೀಕರ್ ಅವರು ಮಾಡ್ಕೊಡ್ತಾರೆ ಅದು ಮುಖ್ಯಮಂತ್ರಿ ಎಲ್ಲ ಮಾಡೋದು ಸದನ ನಡೆಸುವವರು ಸ್ಪೀಕರ್ ಅವರು ಸದನ ಅವರ ಸ್ವತ್ತು ಸ್ಪೀಕರ್ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತದ್ದು ಅದರಿಂದ ನೀವು ಯಾವುದೇ ವಿಚಾರ ಜನಪರವಾದಂತ ವಿಚಾರ ಮಂಡನೆ ಮಾಡಬೇಕು ಅಂತಂದಾಗ ಬೋಸನ್ ಅವರು ಮಾಡೇ ಮಾಡ್ಕೊಡ್ತಾರೆ ನಿಮಗೆ ಅವಕಾಶ ಮಾಡೇ ಮಾಡ್ಕೊಡ್ತಾರೆ ಜೆಡಿಎಸ್ ಕಾಂಗ್ರೆಸ್ ಈ ಎರಡರಲ್ಲಿ ನಿಮಗೆ ತೃಪ್ತಿ ಕೊಟ್ಟ ಪಕ್ಷ ಯಾವುದು ಅಂತ ಸುಳ್ಯ ಕ್ಷೇತ್ರದ ಶಾಸಕಿ ಭಾಗಿರತಿ ಮುರುಳಿಯ ಕೇಳಿದ ಪ್ರಶ್ನೆಗೆ ಸಿಎಂ ಉತ್ತರಿಸಿದ್ದು ಹೀಗೆ ನನಗೆ ಸಂವಿಧಾನ ಏನು ಹೇಳ್ತದೆ ಅದು ಬಹಳ ಖುಷಿ ಕೊಡ್ತಕ್ಕಂತ ಪಕ್ಷ ಪುಸ್ತಕ ನಮಗೆ ಸಂವಿಧಾನನೇ ನಮಗೆ ಗುರು ಗೊತ್ತಾಯ್ತಾ ಯಾವುದು ಸಂವಿಧಾನದ ರೀತಿ ಯಾವ ಪಕ್ಷ ನಡಕತ್ತದೆ ಆ ಪಕ್ಷದಲ್ಲಿ ನಂಬಿಕೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಕ್ಷೇತ್ರದಲ್ಲಿ 1978 ರಿಂದ ತಾವು ನಡೆದು ಬಂದ ಹಾದಿಯನ್ನ ಮೆಲುಕು ಹಾಕಿದ್ರು
ನಾನು ರಾಜಕಾರಣ ಪ್ರಾರಂಭ ಮಾಡಿದಾಗ 83 ರಲ್ಲಿ ಅಂದ್ರೆ 78 ರಲ್ಲಿ ತಾಲೂಕ ಬೋರ್ಡ್ ನಿಂತಿದ್ದೆ ನಾನು 78 ನಲ್ಲಿ 1978 ನಲ್ಲಿ ತಾಲೂಕ ಬೋರ್ಡ್ ಮೆಂಬರ್ ಆದೆ 1980 ನಲ್ಲಿ ಅಷ್ಟೊತ್ತ ಕಾಲ ಎರಡು ಎಲೆಕ್ಷನ್ ಮಾಡಿಬಿಟ್ಟಿದ್ದೆ ಲೋಕಸಭೆ ನಿಂತಿದ್ದೆ ಬಹಳ ಕೆಟ್ಟದಾಗಿ ಸೋತಿದ್ದೆ ಆಮೇಲೆ 83 ರಲ್ಲಿ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡೆ ಆ ಕಾಲದಲ್ಲಿ ಜನರೇ ದುಡ್ಡಾಕಿ ಎಲೆಕ್ಷನ್ ಮಾಡ್ತಿದ್ರು ನಾನು ಇಡೀ ಎಲೆಕ್ಷನ್ ಖರ್ಚು ಮಾಡಿದ್ದು 63,000 ರೂಪಾಯಿ ಬಳಿಕ ಶಾಸಕರು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತೆ ಪರಿಷತ್ ಸಭಾಪತಿ ಬಸವರಾಜ ಹೊರಟಿ ಸಲಹೆ ಕೊಟ್ಟರು ಜೊತೆಗೆ ತಮ್ಮ ರಾಜಕೀಯ ಹೆಜ್ಜೆಗಳ ಬಗ್ಗೆ ಮೆಲುಕು ಹಾಕಿದರು ಒಂದ್ಸರಿ ಆರಿಸಿ ಬಂದವರು ಎರಡನೇ ಸರಿ ಆರಿಸಿ ಬರಬೇಕಾದ್ರೆ ಏನಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಸದನದಲ್ಲಿ ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಅದರಿಂದ ಇಡೀ ರಾಜ್ಯಕ್ಕೆ ನಿಮ್ದೆಲ್ಲ ಮೆಸೇಜ್ ಹೋಗ್ತಿದೆ ಆ ಕೆಲಸವನ್ನು ನೀವು ಮಾಡಬೇಕು ಇವತ್ತಿನ ಕಾರ್ಯಾಗಾರದಲ್ಲಿ ಸದನದಲ್ಲಿ ಶಾಸಕರ ನಡಾವಳಿಗಳ ಬಗ್ಗೆ ಸಂವಾದ ನಡೆಯಿತು ಇನ್ನು ನಾಳೆ ಶಾಸನ ರಚನೆ ಪ್ರಕ್ರಿಯೆ ಹಾಗೂ ಭಾಗವಹಿಸುವಿಕೆ ಶಾಸಕರ ಕರ್ತವ್ಯ ಜವಾಬ್ದಾರಿ ಹಕ್ಕು ಬಾಧ್ಯತೆ ಸೇರಿ ಹಲವು ವಿಚಾರಗಳ ಬಗ್ಗೆ ಕಾರ್ಯಾಗಾರ ನಡೆಯಲಿದೆ ಹರೀಶ್ ಕಾಕೋಳ್ ಜೊತೆ ಶಿವಪ್ರಸಾದ್ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ